ಜೋಕುಮಾರ್ ಬಂಧನವ ಜೋಕುಮಾರ ಜೋಳ ಹಾಕ್ರಿ ಎಂದು ಹಾಡುತ್ತಾ ಆಚರಿಸುವ ಹಬ್ಬ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜೋಕುಮಾರ್ ಹಬ್ಬ. ಮುಂಗಾರು ಮತ್ತು ಹಿಂಗಾರಿನ ಸುಗ್ಗಿ ಹಬ್ಬಿತ ನಡುವೆ ಜೋಕುಮಾರ್ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅಂತಹ ಒಂದು ಹಬ್ಬವನ್ನು ಕೋಟನಾಡಿನಲ್ಲಿ ಕೂಡ ಆಚರಣೆ ಮಾಡ್ತಾ ಇರೋದು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಮತ್ತು ಜೋಕುಮಾರನ ಏಕೆ ಕುದುರಿಸ್ತಾರೆ, ಅವನಿಂದ ಏನು ವಿಶೇಷಗಳು ಅಂತ ನೋಡಿಕೊಂಡು ಹೋಗೋಣ ಬನ್ನಿ ವೀಕ್ಷಕರೇ. ಇದು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು, ಇದು ಜೋಕುಮಾರನ ಒಂದು ಮೂರ್ತಿಯಾಗಿದೆ. ಕೈಯಲ್ಲಿ ಒಂದು ಖಡ್ಗವನ್ನು ಹಿಡಿದು ಅನಂತರ ಬೇವಿನ ಸೊಪ್ಪುಗಳನ್ನು ಹಾಕಿ ಕೈಯಲ್ಲಿ ಕತ್ತಿಯನ್ನು ಹಿಡಿದಿರ್ತಾನೆ. ಅಗಲವಾದ ಮುಖವನ್ನು ಹೊಂದಿರ್ತಾನೆ, ಜೋಪಾದ ಮೂಗನ್ನು, ಹಾಗೆ ಆಕರ್ಷಕ ಕಣ್ಣುಗಳನ್ನು, ಆಮೇಲೆ ತೆಕ್ಕೆಗೆ ಈ ಹಣೆಗೆ ವಿಭೂತಿ ಕುಂಕುಮ ಹಚ್ಚಿ ತಲೆಗೆ ರುಂಬಾಲು ಸುತ್ತಿ ಅಲಂಕೃತವಾಗಿರ್ತಕ್ಕಂಥ ಜೋಕುಮಾರನ್ನು ಹೊತ್ತು ತರುತ್ತಿರ್ತಕ್ಕಂಥ ಮಹಿಳೆಯರು, ಆಮೇಲೆ ಜೋಕುಮಾರನ್ನು ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದರಂತೆ ಈ ಒಂದು ಜೋಕುಮಾರನನ್ನು ತೆಗೆದುಕೊಂಡು ಬಂದಿರತಕ್ಕಂತಹ ಮಹಿಳೆಯರು ಇವತ್ತು ಒಂದು ಹಿರಿಯ ಜೀವಿ ನಮ್ಮ ಜೊತೆಗಿದೆ, ಅವರನ್ನು ಮಾತಾಡ್ಸೋಣ. ಅಮ್ಮರ ನಮಸ್ತೆ. ಅಮ್ಮರ ಈ ಜೋಕುಮಾರ್ ಏನ್ರಿ ಅಮ್ಮ ಜೋಕುಮಾರ ಮಣ್ಣಾಗ ಹುತ್ತನ್ರಿ, ಅಷ್ಟಮಿ ದಿನ ಹುತ್ತನ್ರಿ, ಊರಾಗ ಅಷ್ಟಮಿ ದಿನ 5 ದಿನ ಗಣಪ ಚಂದ ಕೊಕ್ಕಣ್ರಿ, ಇತ್ತ ಮುಂದೆ ಊರಾಡಕ್ ಬರ್ತನ್ರಿ. ತಂಗಿ ಕೈಯೊಳಗ ಮೆರವಣಿಗೆ ಹಸರ ಮಂದಿ ಕೈಯಾಗ ವಾಲ್ಮೀಕಿ ಕೈಯಾಗ ನಡ್ತೇನ್ರಿ, ಮಾತಂಗಿ ಕೈಯಾಗ ಮರಣರಿ, ಹಸರ ಕೈಯಾಗ ಕರುಮ. ಅಂದ್ರೆ ಜೋಕುಮಾರ ಸ್ವಾಮಿ ಈಗ ಇದು ಮಾಡೋದ್ರಿಂದ ಏನ್ ವಿಶೇಷ? ಮಳೆ ಬೆಳೆ ಎಲ್ಲದಕ್ಕೂ ಇತ್ತ ಬಡೂರ್ ಮಗಾರಿವ ಬಡೂರ್ ಗನ್ನೆಲ್ಲ ಬರೆಯತ್ತ. ಇದನ್ನ ಯಾವಾಗ ತಯಾರು ಮಾಡಿರ್ತೀರಿ? ನಾವು ಅಷ್ಟಮಿ ದಿನ ತಯಾರು ಮಾಡ್ತೀರಿ. ಐದ್ ದಿನ ಗಣಪ ಚಂದ ಕೊಕ್ಕಣ್ರಿ, ಇದ್ ಮುಂದೆ ಊರ್ದಾಗ ಆಡಕ್ ಬರ್ತಾನ್ರಿ. ನಾಳೆ ಅಂತ ಅಷ್ಟಮಿ ರೆಡಿ ಮಾಡಿಸಿ ಗಣಪ ಸಾಯಿ ದಿನ ಇತ್ತು ಮುಂಜಾನೆ ಬರ್ತಾನ್ರಿ ಊರೊಳಗ. ಇದು ಪೂಜೆ ಮಾಡೋದೆಲ್ಲ ಹೆಂಗ್ರಿ? ಹೆಂಗ್ ಪೂಜೆ ಮಾಡೋದು? ಎಣ್ಣೆ ಕೊಡ್ಬೇಕ್ರಿ, ಮೆಣಸಿನ್ಕಾಯಿ ಕೊಡ್ಬೇಕ್ರಿ, ಅದು ಜ್ವಾಳ ಕೊಡ್ಬೇಕ್ರಿ, ಅದು ರೊಟ್ಟಿ ಕೊಡ್ಬೇಕ್ರಿ, ಬೆಣ್ಣೆ ಬರ್ತಾನೆ ಬಾಯಿಗೆ ಬೆಣ್ಣೆ ಹಚ್ಬೇಕ್ರಿ. ಏನಿದ್ದಾರು ರೊಟ್ಟಿ ಕಾಲ್ಪಿ ತಿಂದ್ ಬಂದಿನಿ, ನಾ ಒಕ್ಕಲಿಗ ಅಣ್ಣ, ನಾ ಏಬಿಸ್ಬೇಕು ಮಲರಾಜನ್ ತರಿಸ್ಬೇಕು, ಮಲರಾಜ ಇಲ್ಲ ಒಕ್ಕಲಿಗ ನಾ ಮ್ಯಾಕ್ ಹೇಳಲ್ಲ ಆತಲ್ಲಿದ್ದ ನಾನು ಬರೀಕಿನಿ. ನಾನು ಪರದೇಶ ಮಗ ಆಗಿ ಹುಟ್ಟಿ ಅವ್ರ ಕೈಯ ತಾಯಿ ಕೈ ಮೆರೆದು ಬಂದಿನಿ ಅಂತ ಹೇಳ್ತಾನಪ್ಪ. ಏನಪ್ಪ ನುಚ್ಚು ಪ್ರಸಾದ ರೂಪದಾಗಿ ಅದನ್ನ ಹೊಲ್ದಾಗ ಹೋಗಿ ಚರ್ಗ ಚೆಲ್ಲ ಬರ್ಬೇಕ್ರಿ, ಅದನ್ನ ಉತ್ತೊಂದು ಕಟ ಹೊಲ್ದ ಚರ್ಗ ಚೆಲ್ತಾರಿ, ಅತ್ತಂದ ಅದೇ ಬೆಳೆ ಇದು ಅಂತ ಕೊಡ್ತಾರೆ. ಅದು ಭೂಮಿ ತಾಯಿ ಎಡಿರಿ, ಇತ್ತಂದ ತಾಯಿಗೆ ಎಡಿ ತುಂಬಾದ್ರಿ. ಅತ್ತಂದ ಆರಿ ಎಡಿನ ಹೋದ್ರು ಹೊಲ್ದಾಗ ಇಟ್ಟಂದ್ರೆ ಭೂಮಿ ಮ್ಯಾಗ ಓದಿ ಹೇಳ್ಬಿಡ್ತಾನೆ. ಈಗ ಗುಡ್ಲು ಸಿಡ್ಲು ಕಳಿಸ್ಬೇಕು. ನಾವನು ಮಲೆರಾಜನಿಲ್ದ ನಾನು ಹೇಳಿ ಬಂದಿನಿ, ದನಕರ ಬಲ್ಗುತ್ತಾವು, ನಾವು ಮಳೆ ಇಲ್ಲ ಬೆಳೆ ಇಲ್ಲ, ನಾವು ಅಲ್ಲಿ ಹೋಗಿ ಏನು ಕಷ್ಟ ಸೋಚಿ ಬಂದಿನಿ, ಒಕ್ಕಲಿಗೆ ನೆಬಸ್ಬೇಕಂತ ಕೈ ಮುಗಿತಾನ್ರಿ. ನನಗೆ ಬಾಯಿಗೆ ಬೆಣ್ಣೆ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ರೊಟ್ಟಿ ಸಿಕ್ಕಿಲ್ಲ, ರೊಟ್ಟಿ ಕಾರ್ ಪುಡಿ ಕೊಟ್ಟಾರ ನನಗಂತ ಹೇಳ್ಕೊಂತಂದ್ರಿ ಅತ್ತ ಪರಮಾತ್ಮಗ ಹೋಗಿ ಅಲ್ಲಿ ಉಣ್ಣಿ ಎಲ್ಲ ನನಗೆ ಚಿಕ್ಕಾಡಿ ಉಣ್ಣಿ ಎಲ್ಲದು ಬಿಟ್ಟರ ಕಡಿಸುವಂತ ಬಂದಿ ನಾನಂತ ಹೇಳ್ತಾನ್ರಿ ಅತ್ತ. ಗಣಪಗ ಕಡುಬು ಹೋಳಿಗೆ ತುಪ್ಪ ಎಲ್ಲ ಉಂಡು ಆತ ಸುಕ್ಕದಿಂದ ಬಂದಾನ, ಹೋಗ್ ಅಂತ ಡೇಗ್ ಬಿಟ್ಕೊಂತ ಬಂದಾನ ಗಣಪ, ನನಗೆ ಏನಿಲ್ಲ ಅಂತ ಹೇಳ್ತಾನ್ರಿ ಅತ್ತ. ಆವಾಗ ಮಳೆ ರಾಜ ಹೋಯ್ಕಾಟ ಅಲ್ಲಿಗೆ ಪರಮಾತ್ಮ ಮುಟ್ಸಿಂದ ಮಳೆ ಚಲೋ ಆಗತ್ರಿ. ಅವಾಗ ಗಣಪ ಮಳೆ ತರಲ್ಲ, ಗಣಪ ಮಳೆ ತರಲ್ರಿ, ಈತನ ಮಳೆ ತರದ್ರಿ. ಈತನ್ಲಿದ್ದ ರೈತರಲ್ರಿ, ರೈತರ ಮಗ ರೀ ಇವ ಜೋಕುಮಾರ್ ಅಂದ್ರೆ ರೈತರ. ಹಾ, ರೈತನ ಮಗ ರೀ ಇವ. ದೃಷ್ಟನ ಕರದ ಬೆಸಗೊಂಡ ಕೊಮರವ ಕೊಟ್ಟಾರೆ ದಿನಗಳ, ಜೋಕುಮಾರ ಕರದ ಬೆಸಗೊಂಡ ಕೊಮರವ ಕೊಟ್ಟಾರೆ ಒಳ ದಿನಗಳ, ಜೋಕುಮಾರ ಹುಟ್ಟರೆ ಲೋಕೆಲ್ಲ ಬೆರೆಯಾಳೆ ಕರುಳಾಲ ಕರೆಯಾಳೆ, ಜೋಕುಮಾರ ಹುಟ್ಟನ ಲೋಕೆಲ್ಲ ಬೆಳೆಯಾಳೆ ಕಳದಾಲ ಕರೆಯಾಳೆ, ಜೋಕುಮಾರ
ಹೊಸ ಮಳೆ ಬಂದ ಬಿಸಿ ಕೆರೆತುಂಬಿ ಬಸಿಂಗದಾಗ ಹೊಳದಾನೆ ಮಳೆ ಬಂದಡ ನಾಟ ಕೆರೆತುಂಬಿ ಗೊಡು ಎಲ್ಲ ನಾಗೆ ಜೋಕುಮಾರ ಬಂದಡ ದಾಟ ಕೆರೆತುಂಬಿ ಗೊಡುಳವೆಲ್ಲ ವೈನಾಗೆ ಪಟ್ಟ ಮೇಲೆ ನಾ ಹುಟ್ಟ ನೋವ ನನ್ನ ಕೊಂಬರ ವಾಲ್ಮೀಕಿ ಕೈಯಾಗ ಮೆರಳಾನೆ ಜೋಕುಮಾರ ಹುಟ್ಟ ನೋವ ನನ್ನ ಕೊಂಬರ ವಾಲ್ಮೀಕಿ ಕೈಯಾಗ ಮೆರದಾನ ವಾಲ್ಮೀಕಿ ಕೈಯಾಗ ಮೆರಳಾನ ನನ್ನ ಕೊಂಬರ ಮಾತಂಗಿ ಕೈಯಾಗ ಮರಣಾವೆ ಜೋಕುಮಾರ ವಾಲ್ಮೀಕಿ ಕೈಯಾಗ ಮೆರದಾನ ನನ್ನ ಕೊಂಬರ ಮಾತಂಗಿ ಕೈಯಾಗ ಮರಣಾವ ಮಾತಂಗಿ ಕೈಯಾಗ ಮರಣಾವ ನನ್ನ ಕೊಂಬರ ಕರ್ಮಾವ ಜೋಕುಮಾರ ಕುಮಾರ ಅಗಸರ ಕೈಯ ಕರ್ಮಾವ ಬೆಳಗಲ ನಮ್ಮ ಜಮ್ಮಲ್ ಏನ ಮಾಗ ತಿಂಗಳ ಬಂದೆ ಬರ್ನಲ್ಲ ಜೋಕುಮಾರ ಜಮ್ಮಲ್ ಏನ ಮಾಗ ತಿಂಗಳ ಬಂದೆ ಬರ್ನಲ್ಲ ತಿಂಗಳ ಬಂದೆ ಬರ್ನಲ್ಲ ತಾಯವ್ವ ತನ್ನೀಡವ್ವ ಮರ ತುಂಬ ಜೋಕುಮಾರ ಬರ್ನಲ್ಲ ತಾಯವ್ವ ತನ್ನೀಡವ್ವ ಮರ ತುಂಬ ಕಾಲ ಬಳಗೆ ಕೆಬ್ಬನದ ಮತ ನೇಟ ಭಗತ ಬತವ ತಗದಾನೆ ಜೋಕುಮಾರ ಕಬ್ಬಣದ ಮಟ ನೇಟ ಭಗತ ಬತವ ತಗದಾನ ಭಗತ ಬತವ ತಗದಾನ ತಾಯವ್ವ ತನ್ನೀಡವ್ವ ಮರ ತುಂಬ ಜೋಕುಮಾರ ತಾಯವ್ವ ತನ್ನೀಡವ್ವ ತುಂಬ ಜೋಕುಮಾರ ಚತುರ್ಥಿಯ ಐದನೇ ದಿನದಂದು ಸ್ಥಾಪಿತವಾಗಿರ್ತಕ್ಕಂತಹ ಜೋಕುಮಾರ ಸ್ವಾಮಿಯು ಗಣೇಶನು ಮಳೆ ತರದಿದ್ರೆ ಏನಾಯ್ತು, ಜೋಕುಮಾರ ಸ್ವಾಮಿ ಮಳೆ ತರುತ್ತಾನೆ ಎನ್ನುವುದು ರೈತರಲ್ಲಿರ್ತಕ್ಕಂಥ ನಂಬಿಕೆ. ಇನ್ನು ಜೋಕುಮಾರ ಸ್ವಾಮಿಗೆ ನುಚ್ಚು ಮೆಣಸಿನಕಾಯಿ ಸಜ್ಜಿ ಕಡಲೆ ವಿವಿಧ ಧಾನ್ಯಗಳಿಂದ ಜೋಕುಮಾರ ಸ್ವಾಮಿಗೆ ಬುಟ್ಟಿಯಲ್ಲಿ ಹಾಕ್ತಾರೆ. ಬುಟ್ಟಿ ಹಾಕಿದ ನಂತರ ಆ ಭಕ್ತರಿಗೆ ಅದರ ಪ್ರತಿಯಾಗಿ ನುಚ್ಚನ್ನು ಕೊಡ್ತಾರೆ. ನುಚ್ಚನ್ನು ಹೊಲದಲ್ಲಿ ಬಿತ್ತಬೇಕು, ಹೊಲದಲ್ಲಿ ಆ ಒಂದು ಹಾಕಿದರೆ ಒಂದು ಉತ್ತಮವಾಗಿರ್ತಕ್ಕಂಥ ಮಳೆ ಬರುತ್ತೆ ಅನ್ನುವುದು ರೈತರಲ್ಲಿರ್ತಕ್ಕಂಥ ನಂಬಿಕೆ ಆಗಿತ್ತು. ಇದು ಇವತ್ತಿನ ವಿಶೇಷ ಒಂದು ಸ್ಟೋರಿ ಆಗಿತ್ತು. ನನ್ನ ಜೊತೆಗೆ ಆಕಾಶ್ ತಾಳಿಕೋಟೆ, ನಾನು ಸೀತಲ್ ಉಲೇಕರ್, ಎಸ್ ಎ ನ್ಯೂಸ್, ಗಜೇಂದ್ರಗಢ.